Welcome back guys. 이번에는 B.Sc 기간입니다. B.Sc 코스에서 알약 헬스 사이언티스트 코스에 있는게 좋아하는 것은 또 기능진이 있는 채널에서 스크라이브하기라는 것을 스크라이브 우리 So, in a late model day, this video will start tomorrow. TA의 웹사이트인데 30 version인게 B.Sc 알약 헬스 코스에 August에 application 시작하고 In May의 notification 이제 2018도 이제는 open model이라고 노력하는데 First browser open model day ನನಗೆ ಕೆ ಎ ಕೊಟ್ಟಿರೋ ಒಂದು ಪಿ ಡಿ ಎಫ್ ಫೈಲ್ ಸಿಗುತ್ತೆ ಅದರಲ್ಲಿ ಅಪ್ಲಿಕೇಶನ್ ಫೀಸ್ ಅಂತ ಏನೋ ಡೀಟೇಲ್ಸ್ ಕೊಟ್ಟವರೆ ಮತ್ತು ಮೋಡ್ ಆಫ್ ಪೇಮೆಂಟು ಮತ್ತು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟವರೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಆಗಸ್ಟಲ್ಲಿ ಇದನ್ನೆಲ್ಲ ನೀವು ಆಗಸ್ಟಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ 2019 ಅದು ನೋಡ್ಕೊಂಡು ಗೊತ್ತಾಗುತ್ತೆ ಮತ್ತು ಇದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ಕೊಟ್ಟವರೆ ನೋಟಿಫಿಕೇಶನ್ ಬರೋದು 21st ಆಗಸ್ಟು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋದು 23rd ಆಗಸ್ಟು ಲಾಸ್ಟ್ ಡೇಟು 5th September ಲಾಸ್ಟ್ ಪೇಮೆಂಟ್ ಡೇಟು 6th September ಬರುತ್ತೆ ಇದರ ಪ್ರಕಾರ ನೀವು ನೋಡೋದಾದರೆ ನಿಮ್ಗೆ ಅಪ್ಲಿಕೇಶನ್ ಎಲ್ಲ ಫಿಲ್ ಅಪ್ ಮಾಡೋಕ್ಕೆ ಫಾರ್ಮ್ಯಾಟ್ ಎಲ್ಲ ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟವರೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದು ಸ್ವಲ್ಪ ಪ್ರೊಸೆಸ್ ಹೇಳುತ್ತೆ ಅದೆಲ್ಲ ನಿಮಗೆ August to September ಮಂತಲ್ಲಿ ಎಂಡ್ ಆಗುತ್ತೆ ಅದಕ್ಕೋಸ್ಕರ ನೀವು ಆ ಟೈಮಲ್ಲಿ ವೆಬ್ಸೈಟ್ನ ಅವಾಗವಾಗ ನೋಡ್ತಾ ಇರಿ ನೋಡಿ ಇವಾಗ ಬಿ ಎಸ್ ಸಿ ಅಲೈಡ್ ಕೋರ್ಸಸ್ ಯಾವ್ಯಾವು ಅಂತ ಇದ್ದರೆ ಬಿ ಎಸ್ ಸಿ ಎಮ್ ಎಲ್ ಟಿ ಬಿ ಎಸ್ ಸಿ ಕಾರ್ಡಿಯೋಕೆ ಟೆಕ್ನಾಲಜಿ ಬಿ ಎಸ್ ಸಿ ಪರ್ಫ್ಯೂಷನ್ ಟೆಕ್ನಾಲಜಿ ಬಿ ಎಸ್ ಸಿ ಅನಸ್ಥೇಷ್ಯಾ ಬಿ ಎಸ್ ಸಿ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಬಿ ಎಸ್ ಸಿ ಇಮೇಜಿಂಗು ಬಿ ಎಸ್ ಸಿ ರೇಡಿಯೋಥೆರಪಿ ನ್ಯೂರೋಸೈನ್ಸು ಎಕ್ಸೆಟ್ರಾ ಕೋರ್ಸಸ್ಸು ಈ ಕೆಳಗೆ ನೋಡಿದ್ರೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಕೊಡಬೇಕು ಅಂತ ಐತೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಸೆಕೆಂಡ್ ಪಿ ಯು ಮಾರ್ಕ್ಸ್ ಕಾರ್ಡು ಮತ್ತು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟು ಸ್ಟಡಿ ಸರ್ಟಿಫಿಕೇಟು ಎಕ್ಸೆಟ್ರಾಸ್ ಎಷ್ಟು ಫಿಲ್ ಅಪ್ ಮಾಡ್ತಾ ಹೆಂಗೆ ಮಾಡಬೇಕು ಅಂತ ಐತೆ ಮತ್ತು ಕ್ಯಾಟಗರಿಯಿಂದ ಡೀಟೇಲ್ಸ್ ಕೊಟ್ಟವರೆ ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಅಂತ ಎಲ್ಲ ಕೊಟ್ಟವರೆ ನೀವು ಇದು PDF ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಕೆ ಇ ವೆಬ್ಸೈಟಲ್ಲಿ ಇರುತ್ತೆ ಅದನ್ನು ನೋಡ್ಬೋದು ಈ ಪ್ರೋಸೆಸ್ ಸ್ಟಾರ್ಟ್ ಆಗೋದು ಆಗಸ್ಟಲ್ಲಿ ಸೊ ಆಗಸ್ಟ್ ಟೈಮಲ್ಲಿ ನೀವು ಅಲರ್ಟ್ ಆಗಿರಬೇಕಾಗುತ್ತೆ ಮತ್ತು ನೋಟಿಫಿಕೇಶನ್ ಕೊಟ್ಟರೆ ಯಾವುದೇ ಥರ್ಡ್ ಪಾರ್ಟಿ ಕಡೆಯಿಂದ ಆಧಾರ್ ಬಂತೆ ಥರ್ಡ್ ಪಾರ್ಟಿದೆ ಕೆಳಗಡೆ ಇರೋ ವೆಬ್ಸೈಟ್ಗೆ ಕಂಪ್ಲೇಂಟ್ ಮಾಡಬೇಕಂತೆ ಮತ್ತು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ನೋಡ್ತೀರಾ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಯಾವುದಾದಕ್ಕೆ ಯಾವ್ಯಾವ ಟೈಮಲ್ಲಿ ಮಾಡ್ತಾರೆ ಅಂತ ಐತೆ ನೀವು ಕೊಟ್ಟಿರೋ ಪ್ರಕಾರ ನೋಡಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಆಗೋದು 19/11/2018 ಅಂತ ಐತೆ ಅಂದರೆ ಈ ವರ್ಷ 2019 ಹೋದ ಸೇಮ್ ಟೈಮ್ ಅನೌನ್ಸ್ ಆಗುತ್ತೆ ಇಲ್ಲಿ ಮತ್ತು ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಪ್ರೊವೈಡ್ ಮಾಡಬೇಕು ಮತ್ತು ಅದಕ್ಕೆಲ್ಲ ಏನೇನು ಪ್ರೂಫ್ ಸಿಗಬೇಕು ಅಂತ ಐತೆ ಮತ್ತು ಸ್ಟಡಿ ಸರ್ಟಿಫಿಕೇಟ್ ಯಾವ ಫಾರ್ಮೆಟಲ್ಲಿ ಇರಬೇಕು ಅಂತ ಕೊಟ್ಟವರೆ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಇದ್ರ ಲಿಂಕ್ ಕೊಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮುಂದಿನ ನೋಟಿಫಿಕೇಷನ್ಗೆ ಹೋಗಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ